ಮೊಟ್ಟೆ ರೇಟು 603 ಈ ವರ್ಷದಿಂದ. ಅದಕ್ಕೆ ಕಾರಣ ಏನಂತ ಹೇಳಿದ್ರೆ ಮೇಜರ್ ಕಾರಣ ಬಂದ್ಬಿಟ್ಟು ಪ್ರೊಡಕ್ಷನ್ ಶಾರ್ಟೇಜ್. ಅದಕ್ಕೆ ರೀಸನ್ ಬಂದ್ಬಿಟ್ಟು ಏನಕ್ಕೆ ಅಂತ ಹೇಳಿದ್ರೆ ಫಾರ್ಮ್ಸು ರೀಪ್ಲೇಸ್ಮೆಂಟ್ ಕರೆಕ್ಟಾಗಿಲ್ಲ. ಅದಕ್ಕೆ ರೀಸನ್ನು ರಾ ಮೆಟೀರಿಯಲ್ ಎಲ್ಲ ರೇಟ್ ಜಾಸ್ತಿ ಆಗ್ಬಿಟ್ಟು ಫಾರಮ್ ಅವ್ರಿಗೆ ಸಿಕ್ಕಾಪಟ್ಟೆ ಲಾಸ್ ಆಗಿ ಆ ಲಾಸ್ ಬೇರ್ ಮಾಡ್ಕೊಳ್ಳೋಕ್ಕೆ ಆಗದೆ ಅವರು ಕೋಳಿ ಮರಿ ತರಿಸದೆ ಸೈಕಲ್ ಸರಿಯಾಗಿಲ್ಲ, ಅಲ್ಲಿಂದ ಮೊಟ್ಟೆ ಶಾರ್ಟೇಜ್ ಆಗೋಕ್ಕೆ ಕಾರಣ ಒಂದಾಗಿದೆ. ಸೆಕೆಂಡ್, ಇವಾಗ ರೇಟು ಜಾಸ್ತಿ ಆಗಿದೆ, 603 ಮೊಟ್ಟೆ ರೇಟು. ಏನಕ್ಕೆ ಅಂದರೆ ಮೊಟ್ಟೆ ಫೀಡು ಕಾಸ್ಟು ಸಿಕ್ಕಾಬಡೆ ಆಗಿ ಫೀಡ್ ಸಪ್ಲೈಯರು ನಮ್ಗೆ ಸಪ್ಲೈ ಆಗ್ತಾ ಇಲ್ಲ ಕರೆಕ್ಟಾಗಿ ಇನ್ ಟೈಮ್ಗೆ. ಆದ್ದರಿಂದ ನಮಗೆ 603 ಬಂದಿದೆ ಮೊಟ್ಟೆ ರೇಟು. ಇನ್ನು ಮುಂದೆ ಕಮ್ಮಿ, ಇನ್ನು 2-3 ತಿಂಗಳು ಕರ್ನಾಟಕದಲ್ಲಿ 2 ಕೋಟಿ ಕೋಳಿಗಳಿವೆ. 2 ಕೋಟಿ ಕೋಳಿಗಳಲ್ಲಿ 1.80 ಕೋಟಿ ಪ್ರತಿ ದಿವಸ ಉತ್ಪಾದನೆ ಆಗ್ತಾ ಇದೆ. ಇದರಲ್ಲಿ ನಾವು ಗೋವಾ ಕಳಿಸ್ತೀವಿ, ಈ ಕಡೆ ಕೇರಳ ಕಳಿಸ್ತೀವಿ, ಮಹಾರಾಷ್ಟ್ರಕ್ಕೆ ಹೋಗುತ್ತೆ, ಆಮೇಲೆ ತಮಿಳ್ನಾಡಿಂದಲೂ ಕೂಡ ಪ್ರತಿಯೊಂದು ದಿವಸಕ್ಕೆ 45 ಲಕ್ಷ ಮೊಟ್ಟೆ ಬೆಂಗಳೂರಿಗೆ ಬರ್ತಾ ಇದೆ. ಬೆಂಗಳೂರಲ್ಲಿ ಸುಮಾರು 75 ಲಕ್ಷ ಮೊಟ್ಟೆ ಖರ್ಚಾಗ್ತಾ ಇದೆ, ಪ್ರತಿ ದಿವಸ ಖರ್ಚಾಗ್ತಾ ಇದೆ. ಮುಂಚೆ ನಾನು ಹೇಳಿದಂಗೆ ಕರ್ನಾಟಕದಲ್ಲಿ ನಮ್ಮ ಪೋಲ್ಟ್ರಿ ಪಾಪ್ಯುಲೇಷನ್ 2 ಕೋಟಿ ಇದೆ, ಸುಮಾರು ವರ್ಷದಿಂದ ಅಷ್ಟೇ ಇದೆ. ಬೇರೆ ರಾಜ್ಯದಲ್ಲಿ ಬೆಳೆದಷ್ಟು ಬೆಳೀತಾ ಇಲ್ಲ ನೋಡಿ. ನೀವು ತಮಿಳ್ನಾಡು ತಗೊಂಡ್ರೆ 8 ಕೋಟಿ ಆಗಿದೆ, ಡಬಲ್ ಆಗ್ತಾ ಇದೆ. ಇನ್ನು 4 ಇದ್ದಿದ್ದು 8 ಆಯಿತು, ಕರ್ನಾಟಕದಲ್ಲಿ 2 ಇದೆ. ಈ ಒಂದು ಬೇರೆ ಎಲ್ಲ ಒಂದು ಇದಕ್ಕೆ ನಮ್ಮ ಸರ್ಕಾರ ಸಪೋರ್ಟ್ ಮಾಡ್ತಾ ಇದೆ, ನಮ್ಮ ಪೋಲ್ಟ್ರಿ ಫಾರ್ಮ್ಸ್ಗೂ ಕೂಡ ಅವರು ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಈ ಮೂಲಕ. ಸ್ನೇಹಿತರೆ ನಮಸ್ಕಾರ, ಆರ್ ಕೆ ಬಿ ಇನ್ಫೋ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ರಾಜ್ಕುಮಾರ್ ಭಾವ್ ಸಾರ್. ನಾನು ಇದುವರೆಗಿನ ಎಲ್ಲ ವಿಡಿಯೋಗಳಿಗೆ ನೋಡಿ ಪ್ರೋತ್ಸಾಹ ಮಾಡಿದ್ದೀರಿ, ಧನ್ಯವಾದಗಳು. ಅದೇ ರೀತಿ ಈ ವಿಡಿಯೋ ಕೂಡ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ಗೆ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ ನಮಸ್ಕಾರ. ದಿನಕ್ಕೊಂದು ಮೊಟ್ಟೆ ತುಂಬುವುದು ಹೊಟ್ಟೆ. ದಿನಕ್ಕೊಂದು ಬೇಯಿಸಿದ ಮೊಟ್ಟೆ ತಿಂದರೆ ಆರೋಗ್ಯಕ್ಕೆ ಸಿಕ್ಕಾಪಟ್ಟೆ ಲಾಭಗಳಿವೆ. ಮೊಟ್ಟೆಗಳಿಂದ ನಿಮಗೆ ಸಾಕಷ್ಟು ಪ್ರೋಟೀನ್ ಸಿಗುತ್ತೆ. ಹೃದಯಕ್ಕೆ, ಕಣ್ಣಿನ ದೃಷ್ಟಿದೋಷ ಸಮಸ್ಯೆಗೆ, ಮಕ್ಕಳ ಆರೋಗ್ಯಕ್ಕೆ ತುಂಬ ಉಪಕಾರಿ. ಮೊಟ್ಟೆಯು ಸಾಮಾನ್ಯವಾಗಿ ದೇಹದ ಶಕ್ತಿಯ ಮಟ್ಟವನ್ನು ಹೆಚ್ಚಿಸುವ ಪ್ರೋಟೀನ್ ಮತ್ತು ಖನಿಜಾಂಶಗಳನ್ನು ಒದಗಿಸುತ್ತದೆ. ಅತ್ಯಂತ ಆರೋಗ್ಯಕರ ಪೌಷ್ಟಿಕ ಆಹಾರಗಳಲ್ಲಿ ಒಂದಾಗಿರುವ ಮೊಟ್ಟೆಯು 90% ಕ್ಯಾಲ್ಸಿಯಂ ಮತ್ತು ಕಬ್ಬಿಣಾಂಶವನ್ನು ನಮ್ಮ ದೇಹಕ್ಕೆ ಒದಗಿಸುತ್ತದೆ. ಮೊಟ್ಟೆಯ ಬಿಳಿಭಾಗ ಇತರ ಆಹಾರಕ್ಕೆ ಹೋಲಿಸಿದರೆ 1/2 ಪ್ರೋಟೀನ್ ಹೊಂದಿರುತ್ತದೆ. ಹಾಗಾಗಿ ನಮ್ಮ ಆರೋಗ್ಯಕರ ಜೀವನ ಶೈಲಿಯಲ್ಲಿ ಮೊಟ್ಟೆಗೂ ನಾವು ಹೆಚ್ಚು ಮಹತ್ವ ನೀಡಿದರೆ ಆರೋಗ್ಯ ಕಾಪಾಡಿಕೊಳ್ಳಬಹುದು. ಹಾಗಾಗಿ ವೈದ್ಯರು ದಿನಕ್ಕೊಂದು ಮೊಟ್ಟೆ ತಿನ್ನಿ ಎಂದು ಸಲಹೆ ನೀಡುವುದು ಸಾಮಾನ್ಯ. ಸಾಕಷ್ಟು ಜನರಿಗೆ ಮೊಟ್ಟೆಯಿಂದ ಸಿಗುವ ಲಾಭಗಳೇನೆಂಬ ಬಗ್ಗೆ ತಿಳಿದೇ ಇರುವುದಿಲ್ಲ. ಒಂದು ಮೊಟ್ಟೆಯು ಸರಿಸುಮಾರು 7 ಗ್ರಾಂ ಉತ್ತಮ ಗುಣಮಟ್ಟದ ಪ್ರೋಟೀನ್, 5 ಗ್ರಾಂ ಉತ್ತಮ ಕೊಬ್ಬು, ವಿಟಮಿನ್ಗಳು, ಖನಿಜಗಳು ಮತ್ತು ಕಬ್ಬಿಣಾಂಶದಂತಹ ಅನೇಕ ಸೂಕ್ಷ್ಮ ಪೋಷಕಾಂಶಗಳನ್ನು ಒಳಗೊಂಡಿದೆ ಎಂಬುದು ವೈದ್ಯರ ಅಭಿಪ್ರಾಯ. ಇತ್ತೀಚಿನ ಅಧ್ಯಯನದ ಪ್ರಕಾರ ದಿನಕ್ಕೊಂದು ಮೊಟ್ಟೆ ತಿನ್ನುವುದರಿಂದ ಹೃದಯದ ಕಾಯಿಲೆ ಮತ್ತು ಪಾರ್ಶ್ವವಾಯು ಅಂದರೆ ಹಾರ್ಟ್ ಡಿಸೀಸ್ ಹಾಗೂ ಸ್ಟ್ರೋಕ್ ಅಪಾಯವನ್ನು ತಡೆಗಟ್ಟುತ್ತದೆಯಂತೆ. ಮೆದುಳಿಗೂ ಉತ್ತಮ ಪೋಷಕಾಂಶ ದೊರೆಯುತ್ತದೆ. ಕಣ್ಣಿನ ಆರೋಗ್ಯಕ್ಕೂ ಮೊಟ್ಟೆ ಬಹಳ ಪರಿಣಾಮಕಾರಿ. ಮೊಟ್ಟೆಯ ಹಳದಿ ಲೋಳೆಯು ಹೆಚ್ಚು ಪ್ರಮಾಣದ ಕ್ಯಾರೋಟೀನ್ ಹೊಂದಿರುತ್ತದೆ, ಕಣ್ಣಿನ ಪೊರೆಗಳನ್ನು ತಡೆಗಟ್ಟುವ ವಿಶೇಷ ಅಂಶ ಹೊಂದಿದೆ. ತೀವ್ರ ನಿಶಕ್ತಿ ಹಾಗೂ ತೀರಾ ಸಣ್ಣ ಇರುವವರು ದಿನಕ್ಕೊಂದು ಮೊಟ್ಟೆ ತಿನ್ನುತ್ತಾ ಬಂದರೆ ಸದೃಢ ಹಾಗೂ ಆರೋಗ್ಯಯುತ ದೇಹ ಹೊಂದಬಹುದು ಎನ್ನುತ್ತಾರೆ ತಜ್ಞರು. ಹೊಸ ಅಧ್ಯಯನದ ಪ್ರಕಾರ ದಿನಕ್ಕೊಂದು ಮೊಟ್ಟೆ ತಿನ್ನುವುದರಿಂದ ಮಕ್ಕಳ ಬೆಳವಣಿಗೆ ಏಳಲು ಗಣನೀಯ ಪ್ರಮಾಣವಾಗಿ ಹೆಚ್ಚುತ್ತದೆ. ದಿನಕ್ಕೊಂದು ಮೊಟ್ಟೆ ಚಿಕ್ಕ ಮಕ್ಕಳ ಬೆಳವಣಿಗೆಯಲ್ಲೂ ಅತ್ಯಂತ ಪರಿಣಾಮಕಾರಿ. ಕೈಗೆಟುಕುವ ಬೆಲೆಯಲ್ಲಿ ಸಿಗುವ ಗುಣಮಟ್ಟದ ಪೋಷಕಾಂಶಗಳನ್ನು ಹೊಂದಿರುವ ಮೊಟ್ಟೆ ಸಂಪೂರ್ಣ ಆಹಾರವಾಗಿದ್ದು ಹಾಗಾಗಿ ವೈದ್ಯರು ಮೊಟ್ಟೆಗಳನ್ನು ಹೆಚ್ಚು ಶಿಫಾರಸು ಮಾಡ್ತಾರೆ. ಬೇಯಿಸಿದ ಒಂದು ಮೊಟ್ಟೆ ಸುಮಾರು 75 ಕ್ಯಾಲೋರಿಗಳಷ್ಟು ಹೊಂದಿದೆ. ಜೊತೆಗೆ ವಿಟಮಿನ್ ಎ, B5, B12, D, E, K, B6, ಪ್ರೊಲೇಟ್,
ರಂಜಕ, ಸೆಲೇನಿಯಂ, ಕ್ಯಾಲ್ಸಿಯಂ, ಸತು, ಪ್ರೋಟೀನ್, 5 ಗ್ರಾಂ ಆರೋಗ್ಯಕರ ಕೊಬ್ಬುಗಳನ್ನು ಒಳಗೊಂಡಿರುತ್ತದೆ ಎಂಬುದು ಮೊಟ್ಟೆಗಳ ಬಗ್ಗೆ ಅಧ್ಯಯನ ನಡೆಸಿದ ವೈದ್ಯರು ಅಭಿಪ್ರಾಯಪಟ್ಟಿದ್ದಾರೆ. ಮಕ್ಕಳ ಆರೋಗ್ಯ ಮತ್ತು ಬೆಳವಣಿಗೆ ದೃಷ್ಟಿಯಿಂದ ಶಾಲಾ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟದ ಜೊತೆಗೆ ಮೊಟ್ಟೆ ನೀಡುವ ಕುರಿತು ಸರ್ಕಾರದ ಆದೇಶವೇ ಇದೆ. ಆದರೆ ಅದರ ಪರಿಪೂರ್ಣ ಅನುಷ್ಠಾನ ಆಗಿಲ್ಲ. ಮಕ್ಕಳನ್ನು ಅಪೌಷ್ಟಿಕತೆಯಿಂದ ಪಾರು ಮಾಡಲು ಅವರ ಉತ್ತಮ ಆರೋಗ್ಯಕ್ಕಾಗಿ ಬಿಸಿಯೂಟದಲ್ಲಿ ಮೊಟ್ಟೆ ನೀಡುವ ಸರ್ಕಾರದ ನಿರ್ಧಾರದ ಬಗ್ಗೆಯೂ ಸಾಕಷ್ಟು ಗೊಂದಲ, ವಾದ ವಿವಾದಗಳು ನಡೆದಿದ್ದನ್ನು ಗಮನಿಸಿದ್ದೇವೆ. ಶಾಲಾ ಮಕ್ಕಳು ತಿನ್ನುವ ಮೊಟ್ಟೆಯ ವಿಚಾರದಲ್ಲೂ ರಾಜಕೀಯ ಮಾಡುವುದನ್ನು ನೋಡಿದ್ದೇವೆ. ಹೌದು ಸ್ನೇಹಿತರೆ, ಆರೋಗ್ಯಕರ ಪೋಷಕಾಂಶಯುಕ್ತ 100 ಮೊಟ್ಟೆಗಳ ಬೆಲೆ 603 ಏರಿದೆ. ಕಳೆದ ಏಪ್ರಿಲ್ ಮೇ ತಿಂಗಳಲ್ಲಿ 400 ಚಿಲ್ಲರೆ ಇದ್ದ ಮೊಟ್ಟೆ ಇಂದು 603 ಏರಿರುವುದು ಗ್ರಾಹಕರಿಗೆ ಸ್ವಲ್ಪ ಬಿಸಿ ತಟ್ಟಿದೆ. ಆದರೆ 10 ರೂಪಾಯಿ ಕೊಟ್ಟು ಒಂದು ಟೀ ಕುಡಿಯುವ ನಾವು ಕೇವಲ 6 ರೂಪಾಯಿ 7 ರೂಪಾಯಿ ಹಿಂದೆ ಮುಂದೆ ನೋಡುತ್ತಿದ್ದೇವೆ ಎಂಬ ಮಾತೂ ಇದೆ. ಮೈಸೂರಿನ ಪ್ರಸಿದ್ಧ ಮೊಟ್ಟೆ ವ್ಯಾಪಾರಿ ಸ್ಟಾರ್ ಎಗ್ ಸೆಂಟರ್ನ ಅಬುಲ್ ಕಲಾಂ ಅವರ ಪ್ರಕಾರ ಮೊಟ್ಟೆ ರೇಟು 603 ಈ ವರ್ಷದಿಂದ. ಅದಕ್ಕೆ ಕಾರಣ ಏನಂತ ಹೇಳಿದ್ರೆ ಮೇಜರ್ ಕಾರಣ ಬಂದ್ಬಿಟ್ಟು ಪ್ರೊಡಕ್ಷನ್ ಶಾರ್ಟೇಜ್. ಅದಕ್ಕೆ ರೀಸನ್ ಬಂದ್ಬಿಟ್ಟು ಏನಕ್ಕೆ ಅಂತ ಹೇಳಿದ್ರೆ ಫಾರ್ಮ್ಸು ರೀಪ್ಲೇಸ್ಮೆಂಟ್ ಕರೆಕ್ಟಾಗಿಲ್ಲ. ಅದಕ್ಕೆ ರೀಸನ್ನು ರಾ ಮೆಟೀರಿಯಲ್ ಎಲ್ಲ ರೇಟ್ ಜಾಸ್ತಿ ಆಗ್ಬಿಟ್ಟು ಫಾರಮ್ ಅವ್ರಿಗೆ ಸಿಕ್ಕಾಪಟ್ಟೆ ಲಾಸ್ ಆಗಿ ಆ ಲಾಸ್ ಬೇರ್ ಮಾಡ್ಕೊಳ್ಳೋಕ್ಕೆ ಆಗದೆ ಅವರು ಕೋಳಿ ಮರಿ ತರಿಸದೆ ಸೈಕಲ್ ಸರಿಯಾಗಿಲ್ಲ. ಅಲ್ಲಿಂದ ಮೊಟ್ಟೆ ಶಾರ್ಟೇಜ್ ಆಗೋಕ್ಕೆ ಕಾರಣ ಒಂದಾಗಿದೆ. ಸೆಕೆಂಡ್ನೇ ಕಾರಣ ಏನಂತ ಹೇಳಿದ್ರೆ ಡ್ಯೂ ಟು ಸಿವಿಯರ್ ಹೀಟ್ ಇತ್ತು, ಅದರಲ್ಲಿ ಸುಮಾರು ಕೋಳಿ ಸೊತಗಿದೆ. ಆ ಸೊತಗಿರೋ ಕಾರಣಕ್ಕೆ ಅಲ್ಲಿನೂ ಪ್ರೊಡಕ್ಷನ್ ಶಾರ್ಟೇಜ್ ಆಗಿದೆ. ಅಲ್ಲಿಂದ ಏನಾಗಿದೆ ಅಂದರೆ ಸುಮಾರು ದೊಡ್ಡ ದೊಡ್ಡ ಫಾರ್ಮ್ಸ್ ಇರಲಿ, ಚಿಕ್ಕ ಫಾರ್ಮ್ಸ್ ಇರಲಿ, ಅಲ್ಲೆಲ್ಲ ಪ್ರೊಡಕ್ಷನ್ನು ಕಮ್ಮಿ ಆಗೋದ್ರಿಂದ ಅದಕ್ಕೆ ರೇಟು ಜಾಸ್ತಿ ಆಗಿದೆ. ಇನ್ನೊಂದು 3ನೇ ಕಾರಣ ಏನಂತ ಹೇಳಿದ್ರೆ ಕನ್ಸಂಪ್ಷನ್ ಜಾಸ್ತಿ ಆಗಿದೆ. ಡ್ಯೂ ಟು ಕೋಸ್ಟಲ್ ಬೆಲ್ಟ್ನಲ್ಲಿ ಎಲ್ಲ ಫಿಶ್ ಕ್ಯಾಚಿಂಗ್ ಇರೋದ್ರಿಂದ, ಫಿಶ್ ಕ್ಯಾಚಿಂಗ್ ಸ್ಟಾಪ್ ಆಗಿರೋದ್ರಿಂದ ಬ್ರೀಡಿಂಗ್ ಟೈಮು ಫಿಶ್ ಕ್ಯಾಚಿಂಗ್ ಸ್ಟಾಪ್ ಮಾಡಿದ್ದಾರೆ. ಅದರಿಂದ ಕೋಸ್ಟಲ್ ಬೆಲ್ಟ್ ಎಲ್ಲ ಮೊಟ್ಟೆ ಚೆನ್ನಾಗಿ ನಡೀತಾ ಇದೆ. ಆಮೇಲೆ ಇನ್ನೊಂದು ಕಾರಣ ಬ್ರಾಯ್ಲರ್ ರೇಟ್ ಜಾಸ್ತಿ ಆಗಿದೆ, ಚಿಕನ್ ರೇಟು, ಆದ್ದರಿಂದ ಅದನ್ನು ಆ್ಯಡ್ ಆಗಿದೆ. ಇನ್ನೊಂದು ರೀಸನ್, ಮೇನ್ ರೀಸನ್ ಅಂದರೆ ವೆಜಿಟೇಬಲು ರೇಟ್ ಜಾಸ್ತಿ ಆಗಿರೋದ್ರಿಂದ ಅದು ಒಂದು ರೀಸನ್ ಆಗಿ ಈ ರೇಟ್ ಇವತ್ತು ಇಷ್ಟಕ್ಕೆ ಬಂದು ನಿಂತ್ಕೊಂಡಿದೆ. ಇದ್ದಿದ್ದು 4 ರೂಪಾಯಿ 5 ಪೈಸಾ 4 ರೂಪಾಯಿ 20 ಪೈಸಾ ಇದ್ದಿದ್ದ ರೇಟು ಇವತ್ತು 6 ರೂಪಾಯಿ ಮೇಲೆ ಟಚ್ ಆಗಿದೆ. ಇವಾಗ ರೇಟು ಜಾಸ್ತಿ ಆಗಿದೆ, 603 ಮೊಟ್ಟೆ ರೇಟು. ಏನಕ್ಕೆ ಅಂದರೆ ಮೊಟ್ಟೆ ಫೀಡು ಕಾಸ್ಟು ಸಿಕ್ಕಾಬಡೆ ಆಗಿ ಫೀಡ್ ಸಪ್ಲೈಯರು ನಮ್ಗೆ ಸಪ್ಲೈ ಆಗ್ತಾ ಇಲ್ಲ ಕರೆಕ್ಟಾಗಿ ಇನ್ ಟೈಮ್ಗೆ. ಆದ್ದರಿಂದ ನಮಗೆ 603 ಬಂದಿದೆ ಮೊಟ್ಟೆ ರೇಟು. ಇನ್ನು ಮುಂದೆ ಕಮ್ಮಿ, ಇನ್ನು 2-3 ತಿಂಗಳು ಅದು ಫಾರ್ಮ್ಗಳೆಲ್ಲ ಮುಚ್ಚೋಗಿದೆ. ಆಲ್ಮೋಸ್ಟು ಎಲ್ಲ ಲಾಸ್ ಆಗಿ ಫಾರ್ಮ್ಗಳೆಲ್ಲ ಮುಚ್ಚೋಗಿದೆ ಮೈಸೂರು ಸರೌಂಡಿಂಗ್ಸು. ಅದರಿಂದ ಸ್ವಲ್ಪ ಪ್ರೊಡಕ್ಷನ್ನು ಬರೋ ತನಕ ರೇಟ್ ಅಂತೂ 603 ಇರುತ್ತೆ. ಹೆಚ್ಚು ಕಮ್ಮಿ ಒಂದು 5-10 ಪೈಸಾ ಜಾಸ್ತಿ ಆಗ್ಬೋದು ಕೆಳಗಡೆ, ಇಲ್ಲಾಂದರೆ ಲಾಸ್ಟ್ ಇನ್ 2-3 ಮಂತ್ಸ್ ತಂಗೆ ಇದೇ ಇರುತ್ತೆ ಮೊಟ್ಟೆ ರೇಟು. 603 ಅಂತ ಇವಾಗ ಏನಿದೆ ಹೋಲ್ಸೇಲ್, ಅದರಿಂದ 550 5¾ಕ್ಕೆ ಬಂದು ಇರ್ಬೋದು ಏನೋ ಪ್ರೊಡಕ್ಷನ್ ಬಂದರೆ. ನಮಸ್ಕಾರ, ನನ್ನ ಹೆಸರು ಶೇಷ್ ನಾರಾಯಣ್ ಅಂತ. ನಾನು NECCಲಿ ಕಳೆದ 30 ವರ್ಷಗಳಿಂದ ಸೇಲ್ಸ್ ಪ್ರಮೋಷನ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ಸೌತ್ ಝೋನಲ್ಲಿ ಎಲ್ಲ ಕಡೆ ನಾನು ಕೆಲಸ ಮಾಡಿದ್ದೀನಿ. ಕರ್ನಾಟಕದ ಎಲ್ಲ ಕೇಂದ್ರಗಳಲ್ಲೂ ಸೇಲ್ಸ್ ಪ್ರಮೋಷನ್ ಆಫೀಸರ್ ಆಗಿ ಕೆಲಸ ಮಾಡಿದ್ದೀನಿ. ಮೊಟ್ಟೆ ಕೋಳಿ ಬಗ್ಗೆ ಹೇಳುವುದಾದರೆ ಕರ್ನಾಟಕದಲ್ಲಿ ಸುಮಾರು 350 ಕೋಳಿ ಫಾರಂಗಳಿದೆ, ಮೊಟ್ಟೆ ಇಡುವಂಥ ಕೋಳಿ ಫಾರಂಗಳಿವೆ. ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಹೊಸಪೇಟೆ ನಂಬರ್ 1 ಸ್ಥಾನದಲ್ಲಿದೆ. ಅಲ್ಲಿ ಸುಮಾರು ಪ್ರತಿ ದಿವಸ 65 ಲಕ್ಷ ಮೊಟ್ಟೆ ಉತ್ಪಾದನೆ ಆಗ್ತಾ ಇದೆ. ಅದನ್ನು ಬಿಟ್ಟರೆ ಸೆಕೆಂಡ್ ಮೈಸೂರಲ್ಲಿ ಸುಮಾರು 32 ಲಕ್ಷ ಮೊಟ್ಟೆ ಕೋಳಿಗಳಿವೆ. ಇದರಲ್ಲಿ ಡೈಲಿ 28 ಲಕ್ಷ ಮೊಟ್ಟೆ ಬರ್ತಾ ಇದೆ. ನಾವು ಇಲ್ಲಿ ಉತ್ಪಾದನೆಯಾದಂಥ ಮೊಟ್ಟೆಯನ್ನು ನಾವು ಕೇರಳ ಕಳಿಸ್ತೀವಿ. ನಾವು ಇಲ್ಲಿ ಲೋಕಲಲ್ಲಿ ಎಲ್ಲ ಮಿಕ್ಕದೆಲ್ಲ ಸೇಲ್ ಆಗುತ್ತೆ. ಅದೇ ಥರ ಕರ್ನಾಟಕದಲ್ಲಿ 2 ಕೋಟಿ ಕೋಳಿಗಳಿವೆ.
ಎರಡು ಕೋಟಿ ಕೋಳಿಗಳಲ್ಲಿ 1,80,00,000 ಪ್ರತಿ ದಿವಸ ಉತ್ಪಾದನೆ ಆಗ್ತಾ ಇದೆ. ಇದರಲ್ಲಿ ನಾವು ಗೋವಾ ಕಳಿಸ್ತೀವಿ, ಈ ಕಡೆ ಕೇರಳ ಕಳಿಸ್ತೀವಿ, ಮಹಾರಾಷ್ಟ್ರಕ್ಕೆ ಹೋಗುತ್ತೆ, ಆಮೇಲೆ ತಮಿಳುನಾಡಿಂದಲೂ ಕೂಡ ಪ್ರತಿಯೊಂದು ದಿವಸಕ್ಕೆ 45,00,000 ಮೊಟ್ಟೆ ಬೆಂಗಳೂರಿಗೆ ಬರ್ತಾ ಇದೆ. ಬೆಂಗಳೂರಲ್ಲಿ ಸುಮಾರು 75,00,000 ಮೊಟ್ಟೆ ಖರ್ಚಾಗ್ತಾ ಇದೆ, ಪ್ರತಿ ದಿವಸ ಖರ್ಚಾಗ್ತಾ ಇದೆ. ಮೈಸೂರಲ್ಲಿ ಹೇಳಬೇಕು ಅಂತಂದ್ರೆ ಕಳೆದ ಒಂದು 6 ತಿಂಗಳಲ್ಲಿ 7-8 ಮೊಟ್ಟೆ ಫಾರಂಗಳು ಕ್ಲೋಸ್ ಆಗಿವೆ. ಇಲ್ಲಿ ನಮ್ಮಲ್ಲಿ ನಾಮಕಲ್ಲು ಮೇನ್ ಉತ್ಪಾದನೆ ಜಾಸ್ತಿ ಮಾಡ್ತಾರಂತ ಒಂದು ಸೆಂಟರ್ ಅದು ನಾಮಕಲ್ಲು. ಅಲ್ಲಿ ಸುಮಾರು 8 ಕೋಟಿ ಕೋಳಿಗಳಿವೆ, 6,00,000 ಮೊಟ್ಟೆ ಬರ್ತಾ ಇದೆ. ಅವರೇ ಮೇನ್ ಉತ್ಪಾದನೆ ಮಾಡುವಂತ, ದಕ್ಷಿಣ ಭಾರತದಲ್ಲಿ ಉತ್ಪಾದನೆ ಮಾಡುವಂತ ಸೆಂಟರ್ ಅದು ನಾಮಕಲ್ಲ. ಅಲ್ಲಿ ಏನಾಯ್ತು ಅಂತಂದ್ರೆ ಅಲ್ಲೂ ಕೂಡ ಇದೇ ಪ್ರಾಬ್ಲಮ್. ಕೊರೋನಾ ಬಂದಾಗ ಒಳ್ಳೆ ದರ ಸಿಗ್ಲಿಲ್ಲ, ಕೋಳಿ ಮೇವು ಸರಿಯಾಗಿ ಮೇವಿನ ತರ ಜಾಸ್ತಿ ಆಗಿರೋದ್ರಿಂದ ಸುಮಾರು ಕೋಳಿ ಫಾರಂಗಳು ಕ್ಲೋಸ್ ಮಾಡ್ಬೇಕಾದಂತ ಪರಿಸ್ಥಿತಿ ಉದ್ಭವ ಆಯ್ತು. ಸೊ ಇದರಿಂದ ಏನಾಯ್ತು, ಎಲ್ಲ ಕೋಳಿ ಫಾರಂಗಳೆಲ್ಲ ಕ್ಲೋಸ್ ಆಯ್ತು. ಈಗ ಒಂದು ಪರಿಸ್ಥಿತಿ ನಾರ್ಮಲ್ ಬರ್ತಾ ಇದೆ, ಕೊರೋನಾ ನಂತರ ಪರಿಸ್ಥಿತಿ ನಾರ್ಮಲ್ ಬರ್ತಾ ಇದೆ. ಈ ಬಂದ ನಂತರ ಏನಾಗಿದೆ, ಮೊಟ್ಟೆ ದರ ಈಗ ಜಾಸ್ತಿ ಆಗಿದೆ. ಆಮೇಲೆ ಕಳೆದ 3 ತಿಂಗಳಿಂದ ಮೊಟ್ಟೆ ದರ ಜಾಸ್ತಿ ಆಗ್ಲಿಕ್ಕೆ ಕಾರಣ ಏನಂದ್ರೆ, ಇದಕ್ಕೆ ಹಲವಾರು ಕಾರಣಗಳಿವೆ. ಒಂದು ಏನಂದ್ರೆ ಸಮ್ಮರ್ ಸ್ಟ್ರೆಸ್ ಜಾಸ್ತಿ ಆಯ್ತು, ಅಂದ್ರೆ ಹೀಟ್ ಟೆಂಪರೇಚರ್ ಜಾಸ್ತಿ ಆಗಿ ತಮಿಳ್ನಾಡಲ್ಲಂತೂ ತುಂಬಾ 45 ಡಿಗ್ರಿ ಮೇಲೆ ಟೆಂಪರೇಚರ್ ಇತ್ತು. ಹಾಗಾಗಿ ಕೋಳಿಗಳು ಸಾಯ್ಲಿಕ್ಕೆ ಶುರು ಆಯ್ತು, ಮೊಟ್ಟೆ ದರ ಜಾಸ್ತಿ ಆಯ್ತು. ಹೀಗಾಗಿ ಅಲ್ಲಿ ಕೋಳಿಗಳ ಉತ್ಪಾದನೆಗೆ ಕೋಳಿಗಳು ಹಾಕುವಂತ ಫಾರಂಗಳು ಸುಮಾರು ಗ್ರಾಹಕರು. ಇವತ್ತು ಏನಾಗಿದೆ ಅಂತಂದ್ರೆ, ನೀವು ಯಾವುದೇ ಹೋಟೆಲ್ ಹೋದ್ರೆ ಒಂದು ಕಾಫಿನ ನೀವು 5-10 ರೂಪಾಯಿದ್ದು 20-30 ರೂಪಾಯಿ ಈಸಿ ಆಗಿಬಿಟ್ಟಿದೆ. ಆಮೇಲೆ ಕಡಿಮೆ ದರದಲ್ಲಿ ಒಳ್ಳೆ ಪ್ರೋಟೀನ್ ಕೊಡುವಂತ ಮೊಟ್ಟೆಗೆ ನೀವು ಧಾರಾಳವಾಗಿ ಇವತ್ತು ಹೆಚ್ಚಿನ ದರ ಅಂತದನ್ನ ಹೇಳಲಿಕ್ಕೆ ನಾನು ಒಪ್ಕೊಳ್ಳೋದಿಲ್ಲ. ಅದನ್ನ 7 ರೂಪಾಯಿಗೆ ಇವತ್ತು 6-6.5 ರೂಪಾಯಿ ಮಾರ್ತಾ ಇದ್ದಾರೆ, ಇಲ್ಲ 7 ರೂಪಾಯಿನ ಮಾರ್ಬೋದು. 7 ರೂಪಾಯಿಗೆ ಇಷ್ಟೊಂದು ಪ್ರೋಟೀನ್ ಇರುವ ವಸ್ತು ನಿಮ್ಗೆ ಯಾವ್ದಲ್ಲೂ ಸಿಗೋದಿಲ್ಲ, ಯಾವ್ದಲ್ಲೂ ಸಿಗೋದಿಲ್ಲ. ಹಾಗಾಗಿ ಇದನ್ನ ಹೆಚ್ಚಿನ ದರ ಅಂತ ಹೇಳಕ್ಕೆ ನಾನು ಇಷ್ಟಪಡೋದಿಲ್ಲ. ಈ ದರ ಸ್ವಲ್ಪ ಶ್ರಾವಣದಲ್ಲಿ ಸ್ವಲ್ಪ ಕಡಿಮೆ ಆಗ್ಬೋದು ಅಂತ ಒಂದು ಅನಿಸಿಕೆ. ಶ್ರಾವಣ ಆದ ನಂತರ ಚಳಿ ಸ್ವಲ್ಪ ಜಾಸ್ತಿ ಆಗ್ತದೆ, ಆಮೇಲೆ ನಾರ್ತ್ ಇಂಡಿಯಾದಲ್ಲಿ ಕೂಡ ಸ್ವಲ್ಪ ಚಳಿ ಹವಾಮಾನ ಬದಲಾವಣೆಗಳಿಂದ ಇಲ್ಲಿಂದ ಮೊಟ್ಟೆನ ಅಲ್ಲಿಗೆ ಕಳಿಸುವಂತ ಪರಿಸ್ಥಿತಿ ಇರುತ್ತೆ. ಹಾಗಾಗಿ ಒಳ್ಳೆ ದರ ಇರುತ್ತೆ ಅಂತ ಅಂದ್ಕೊಳ್ತೀನಿ ನಾನು. ನಮ್ಮ ಕರ್ನಾಟಕದಲ್ಲಿ ಉತ್ಪಾದನೆ ಆದಂತ ಕೋಳಿ ಮೇವುಗಳು ತಮಿಳ್ನಾಡಿಗೆ ಹೋಗುತ್ತೆ, ತಮಿಳ್ನಾಡಲ್ಲಿ ಟೆಂಪರೇಚರ್ ಜಾಸ್ತಿ ಇರೋದ್ರಿಂದ ಅಲ್ಲಿ ಇದಾಗೋದಿಲ್ಲ. ಇಲ್ಲಿಂದ ಎಲ್ಲ ಮೀಟರ್ಲು ಅಲ್ಲೇ ಹೋಗುತ್ತೆ, ಸೋಯಾ ಹೋಗುತ್ತೆ ಈ ಕಡೆಯಿಂದ, ಮೆಕ್ಕೆಜೋಳ ಹೋಗ್ತದೆ, ಸೋಯಾಬೀನ್ ಹೋಗ್ತದೆ, ಇವೆಲ್ಲ ಅಲ್ಲಿ ಹೋಗಿ ಅಲ್ಲಿ ಮೊಟ್ಟೆ ಉತ್ಪಾದನೆ ಆಗಿ ತಿರ್ಗಾ ಅಲ್ಲಿಂದ ತಿರ್ಗಾ ಕರ್ನಾಟಕಕ್ಕೆ ವಾಪಸ್ ಬರ್ತಾ ಇದೆ. ಇದು ಏನಾಗುತ್ತೆ ಅಂತಂತಂದ್ರೆ, ಇದು ಕೂಡ ಇದು ಇಲ್ಲೇ ಉತ್ಪಾದನೆ ಆದರೆ ಗ್ರಾಹಕರಿಗೆ ಇನ್ನೂ ಕಡಿಮೆ ದರದಲ್ಲಿ ಮೊಟ್ಟೆನ ನಾವು ಒದಗಿಸಲಿಕ್ಕೆ ಸಾಧ್ಯ ಆಗ್ತದೆ. ಅಲ್ಲಿಂದ ಡೈಲಿ 45,00,000 ಮೊಟ್ಟೆ ಬೆಂಗಳೂರು ಬರ್ತಾ ಇದೆ, ಡೈಲಿ ಪ್ರತಿ ದಿವಸ 45,00,000 ಮೊಟ್ಟೆ ಬರ್ತಾ ಇದೆ. ಇದು ನೋಡಿ, ಇಲ್ಲಿ ಉತ್ಪಾದನೆ ಆದಂತ ವಸ್ತು ಅಲ್ಲಿ ಅವ್ರು ತಗೊಂಡು ಅವ್ರು ಅಲ್ಲಿ ಮಾಡಿ ಅಲ್ಲಿ ಉದ್ಯೋಗಾವಕಾಶ ಕೂಡ ಅಲ್ಲಿ ಜಾಸ್ತಿ ಆಗ್ತದೆ, ಅಲ್ಲಿ ಜನಗಳಿಗೆ ಅಲ್ಲಿ ನಮ್ಮವ್ರಿಗೆ ಆಗೋದಿಲ್ಲ. ಈ ನಿಟ್ಟಿನಲ್ಲಿ ಯೋಚನೆ ಮಾಡಿ ಸರ್ಕಾರದವರು ನಮ್ಮ ಮುಂದೆ ಬಂದು ನಮಗೆ ಬೇರೆ ರಾಜ್ಯದಲ್ಲಿ ಕೊಡುವಂತ ಸವಲತ್ತುಗಳನ್ನು ನಮ್ಗೆ ಕೊಟ್ಟರೆ ನಮ್ಮ ಇಲ್ಲಿ ಪೋಲ್ಟ್ರಿ ಉದ್ಯಮ ಮುಂದುವರೆಯಲು ಯಾವುದೇ ಸಂಶಯ ಇಲ್ಲ. ಸರ್ಕಾರದಿಂದ ನಮಗೆ ಮೆಕ್ಕೆಜೋಳ ಆಗಲಿ, ಸೋಯಾ ಆಗಲಿ, ಆಮೇಲೆ ಮನುಷ್ಯನು ಉಪಯೋಗಿಸೋದಕ್ಕೆ ಸಾಧ್ಯ ಇಲ್ಲದಂತ ಪದಾರ್ಥಗಳನ್ನು ನಮಗೆ ಕೊಟ್ಟರೆ, ಅದು ಸಬ್ಸಿಡಿ ದರದಲ್ಲಿ ನಮಗೆ ಕೊಟ್ಟರೆ ನಮಗೆ ಇದ ಉಪಯೋಗ ಆಗುತ್ತೆ. ಜೊತೆಗೆ ಮಧ್ಯಾಹ್ನದ ಊಟದಲ್ಲಿ ಇಂದಿರಾ ಕ್ಯಾಂಟೀನಲ್ಲಿ ಆಮೇಲೆ ಅಂಗನವಾಡಿ ಇದರಲ್ಲಿ ಮೊಟ್ಟೆಯಿಂದ ಸಪ್ಲೈ ಮಾಡಿಕೊಂಡ್ರೆ ಡೈರೆಕ್ಟ್ ಫಾರ್ಮರಿಂದ ಇದು ಮಾಡಿ ಪರ್ಚೇಸ್ ಮಾಡಿ ಮಾಡಿದ್ರೆ, ಇವರು ಯಾವುದೋ ಮಿಡ್ಲ್ ಮ್ಯಾನ್ ಕಡೆಯಿಂದ ಕೊಟ್ಟರೆ ಅದು ಪ್ರಯೋಜನ ಆಗೋದಿಲ್ಲ. ಡೈರೆಕ್ಟ್ ಗೌರ್ಮೆಂಟೇನೆ ರೈತರಿಂದ ಪರ್ಚೇಸ್ ಮಾಡಿ ಆಯಾ ಸ್ಥಳಗಳಲ್ಲಿ ಇರುವಂಥ ಅಂಗನವಾಡಿ ಕೇಂದ್ರಗಳು ಮತ್ತು ಇದಕ್ಕೆ ಕೊಟ್ಟರೆ ಆವಾಗ ಗ್ರಾಹಕರಿಗೂ ಸ್ವಲ್ಪ ಕಡಿಮೆ ದರದಲ್ಲಿ ಮೊಟ್ಟೆ ಸಿಗುತ್ತೆ, ಮತ್ತು ಗೌರ್ಮೆಂಟ್ಗೂ ಕೂಡ ಒಂದು ಇದು ಮಾಡದಂಥ ಪರಿಸ್ಥಿತಿ ಇದೆ. ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಕರೆಂಟನ್ನು ಸ್ವಲ್ಪ ಸಬ್ಸಿಡಿ ರೇಟ್ ದರದಲ್ಲಿ ಕೊಡಬೇಕು. ಆಮೇಲೆ ಕರೆಂಟನ್ನು ಇದನ್ನು ಏನಂತ ಹೇಳುತ್ತೆ ಅಂತಂದರೆ, ಪೋಲ್ಟ್ರಿ ಉದ್ಯಮ ಒಂದು ಕೃಷಿ ಅಂತ ಹೇಳುತ್ತೆ, ಕೃಷಿ ಅಂತಂದರೆ ವ್ಯವಸಾಯ ಅಂತೇಳಿ, ವ್ಯವಸಾಯ ಅಂತ ಹೇಳಿದ ಮೇಲೆ ವ್ಯವಸಾಯಕ್ಕೆ ನೀಡುವಂಥ ಸವಲತ್ತುಗಳೆಲ್ಲ ನಮಗೆ ಸಿಕ್ಕಿದ್ರೆ ಒಳ್ಳೆಯದು. ಹೇಳೋದು ಮಾತ್ರ ಬಾಯಲ್ಲಿ ವ್ಯವಸಾಯ ಅಂತ ಹೇಳ್ತಾರೆ ಹೊರತು ವ್ಯವಸಾಯಕ್ಕೆ ಇರುವಂಥ ಸವಲತ್ತುಗಳು ಯಾವುದನ್ನು ಕೊಡ್ತಾ ಇಲ್ಲ.
ನಮ್ಮ ಕರೆಂಟ್ ಕೊಡಬೇಕು. ಆಮೇಲೆ ಕೋಳಿ ಗೊಬ್ಬರ ಗೊಬ್ಬರ ಕೂಡ ಉತ್ತಮವಾದ ಗೊಬ್ಬರ ಕೋಳಿ ಗೊಬ್ಬರ ಪ್ರತಿ ವರ್ಷ ಜಮೀನಿಗೆ ಹಾಕ್ತಾ ಹೋದಾಗೆಲ್ಲ ಜಮೀನಿನ ಫಲವತ್ತತೆ ಜಾಸ್ತಿ ಆಗ್ತಾ ಹೋಗ್ತದೆ. ಹಾಗಾಗಿ ಪ್ರತಿ ವರ್ಷ ಹಾಕುವಂಥ ಗೊಬ್ಬರದ ಕಡಿಮೆ ಮಾಡ್ತಾ ಹೋಗ್ಬೋದು. ಈ ನಿಟ್ಟಿನಲ್ಲಿ ಕೂಡ ಸರ್ಕಾರ ಯೋಜನೆ ಮಾಡಿ ಕೋಳಿ ಗೊಬ್ಬರದಲ್ಲಿ ಇರುವಂತಹ ಫಲವತ್ತತೆಯನ್ನು ಜನಗಳಿಗೆ ತಿಳಿಸುವಂತಹ ಒಂದು ಕೆಲಸವನ್ನು ಸರ್ಕಾರ ಮಾಡಬೇಕಾಗಿದೆ. ಆಮೇಲೆ ಇದು ಈ ಕೃಷಿಗೆ ವ್ಯವಸಾಯದಲ್ಲಿ ನೋಡಿ, ವ್ಯವಸಾಯಕ್ಕೆ ಅವ್ರಿಗೆ ಅಲ್ಲಿ ಭೂಮಿಯಿಂದ ತೆಗೆಯುವಂತ ನೀರು ವಾಟ್ರು ಅದಕ್ಕೆ ಏನು ಚಾರ್ಜ್ ಇಲ್ಲ. ಇಲ್ಲಿ ನಮ್ಮಲ್ಲಿ ಹೈ ಚಾರ್ಜ್ ಮಾಡ್ತಿದ್ದಾರೆ. ಆಮೇಲೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ಕೃಷಿ, ಇದು ಪೋಲ್ಟ್ರಿ ಉದ್ಯಮ ಒಂದು ಕೃಷಿ ಕೃಷಿ ಅಂತ ಹೇಳಿದ ಮೇಲೆ ಅವರಿಂದ ತಗೊಳ್ಳುವಂತ ಏನಿದೆ ಅದನ್ನ ಈ ನಿಟ್ಟಿನಲ್ಲಿ ಸರ್ಕಾರ ಯೋಜನೆ ಮಾಡಿ ಅದನ್ನೆಲ್ಲ ನಿಲ್ಲಿಸ್ಬೇಕು ಅಂತ ಕೇಳ್ತೀನಿ ನಾನು. ಮುಂದೆ ಮುಂಚೆ ನಾನು ಹೇಳ್ದಂಗೆ ಕರ್ನಾಟಕದಲ್ಲಿ ನಮ್ಮ ಪೋಲ್ಟ್ರಿ ಪಾಪ್ಯುಲೇಷನ್ 2 ಕೋಟಿ ಇದೆ, ಸುಮಾರು ವರ್ಷದಿಂದ ಅಷ್ಟೇ ಇದೆ. ಬೇರೆ ರಾಜ್ಯದಲ್ಲಿ ಬೆಳೆದಷ್ಟು ಬೆಳೀತಾ ಇಲ್ಲ. ನೋಡಿ, ನೀವು ತಮಿಳ್ನಾಡು ತಗೊಂಡ್ರೆ 8 ಕೋಟಿ ಆಗಿದೆ, ಡಬಲ್ ಆಗ್ತಾ ಇದೆ. ಇನ್ನು 4 ಇದ್ದಿದ್ದು 8 ಆಯ್ತು, ಕರ್ನಾಟಕದಲ್ಲಿ 2 ಇದೆ. ಈ ಒಂದು ಬೇರೆ ಎಲ್ಲ ಒಂದು ಇದಕ್ಕೆ ನಮ್ಮ ಸರ್ಕಾರ ಸಪೋರ್ಟ್ ಮಾಡ್ತಾ ಇದೆ, ನಮ್ಮ ಪೋಲ್ಟ್ರಿ ಫಾರ್ಮ್ಸ್ಗೂ ಕೂಡ ಅವರು ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೇನೆ ಈ ಮೂಲಕ. ಏನಂದ್ರೆ ಪೋಲ್ಟ್ರಿ ಫಾರ್ಮ್ಸ್ ಕರ್ನಾಟಕದ ನಶಿಸಿ ಹೋಗ್ತಾ ಇದೆ. ಇನ್ನು ಸ್ವಲ್ಪ ದಿವಸದಲ್ಲಿ ನಾವು ಕರ್ನಾಟಕಕ್ಕೆ ಬೇಕಾದಂತ ಮೊಟ್ಟೆ ಆಮದು ಮಾಡ್ಕೋಬೇಕಾಗುತ್ತೆ ಬೇರೆ ರಾಷ್ಟ್ರ ಬೇರೆ ಸ್ಟೇಟ್ ಇಂದ. ಆ ಪರಿಸ್ಥಿತಿ ಬರಬಾರ್ದು. ಯಾಕೆಂದ್ರೆ ಎಗ್ಸು ನಿಮಗೆ ಮೊಟ್ಟೆ ಅನ್ನೋದು ಇವತ್ತು ಪರಿಪೂರ್ಣ ಆಹಾರ, ಅದ್ರಲ್ಲಿ ಪ್ರೋಟೀನು ನಿಮ್ಗೆಲ್ಲ ಗೊತ್ತಿದೆ. ಅದು ಸಾಕಷ್ಟು ನಮ್ಗೆ ಅದು ಬೆನಿಫಿಟ್ ಮಾಡಿಕೊಡ್ತದೆ ಪರಿಪೂರ್ಣ ಆಹಾರ. ಈ ನಮಗೆ ಸವಲತ್ತು ನಾನು ಹೇಳಬೇಕು ಅಂತಂದ್ರೆ, ಮಧ್ಯಾಹ್ನದ ಬಿಸಿ ಊಟಕ್ಕೆ ನಮ್ಮ ಸರ್ಕಾರ 5 ಮೊಟ್ಟೆ ನಮ್ಮ ಸರ್ಕಾರ 5 ಮೊಟ್ಟೆ ಕೊಡಬೇಕು. ತಮಿಳ್ನಾಡು ಮಾಡಲ್ ಥರ ಸರ್ಕಾರ ಕರ್ನಾಟಕದಲ್ಲಿ ಮಧ್ಯಾಹ್ನದ ಬಿಸಿ ಊಟಕ್ಕೆ 5 ಮೊಟ್ಟೆ ಕೊಡಬೇಕು. ಮತ್ತು ಅದು ಸ್ಟೂಡೆಂಟ್ಸ್ಗೆ ಹೋಗ್ತಾ ಇದೆಯಾ ಅಂತ ನೋಡಬೇಕಾಗ್ತದೆ. ತಮಿಳ್ನಾಡು ಮಾಡಲ್ ತುಂಬ ಚೆನ್ನಾಗಿದೆ. ವಾರವೊಂದಕ್ಕೆ ಅವ್ರಿಗೆ 2.5 ಕೋಟಿ ಮೊಟ್ಟೆ ಕೊಡ್ತಾರೆ ತಮಿಳ್ನಾಡಲ್ಲಿ. ಅಂದರೆ 5 ದಿವಸದಲ್ಲಿ ಒಂದೊಂದು ಸಾರಿ 50 ಲಕ್ಷ ಮೊಟ್ಟೆ ಕೊಡ್ತಾರೆ ತಮಿಳ್ನಾಡಲ್ಲಿ. ಅದೆಲ್ಲ ಹೋಗ್ತಾ ಇದೆ, ಸ್ಟೂಡೆಂಟ್ಸ್ ತಿಂತಾ ಇದ್ದಾರೆ. ಎರಡನೇದು ಒರಿಸ್ಸಾ ಆಗಲಿ, ವೆಸ್ಟ್ ಬೆಂಗಾಲ್ ಆಗಲಿ, ಅಲ್ಲೆಲ್ಲ ಹೊಸ ಫಾರ್ಮ್ಸ್ ಮಾಡಲಿಕ್ಕೆ ಅವರು ಉತ್ತೇಜನ ಕೊಡ್ತಾ ಇದ್ದಾರೆ ಅಲ್ಲಿ ಸರ್ಕಾರ. ಏನಂದರೆ ಅಲ್ಲಿ ಸಾಲ ತೊಗೊಂಡ್ರೆ ಅದಕ್ಕೆ ಇಂಟ್ರೆಸ್ಟ್ ರಿಬೇಟ್ ಕೊಡ್ತಾ ಇದ್ದಾರೆ 5-6%. ಮತ್ತು ಬೇರೆ ಸ್ಟೇಟ್ಗಳಲ್ಲಿ ಅವ್ರಿಗೆ ಎಲೆಕ್ಟ್ರಿಕ್ ಚಾರ್ಜಸ್ ಕೂಡ ತುಂಬ ಅದರಲ್ಲಿ ಸಬ್ಸಿಡಿ ಕೊಡ್ತಾ ಇದ್ದಾರೆ. ಮತ್ತು ಕೋಳಿ ಫಾರ್ಮ್ ಹೊಸದಾಗಿ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಅದರಲ್ಲೂ ಕೂಡ ಅವ್ರಿಗೆ ಲ್ಯಾಂಡ್ ಒಂದು ಜಮೀನು ತೊಗೋಬೇಕಾದ್ರಲ್ಲೂ ಸ್ಟ್ಯಾಂಪ್ ಡ್ಯೂಟಿ ಕೂಡ ಅವರು ಅದನ್ನು ಅದರಲ್ಲಿ ಕನ್ಸೆಷನ್ ರೇಟಲ್ಲಿ ಮಾಡಿಕೊಡ್ತಾ ಇದ್ದಾರೆ. ಮತ್ತು ನಮಗೆ ಬೇರೆ ಎಲ್ಲ ಇದರಲ್ಲಿ ಸವಲತ್ತುಗಳು ಒಂದು ಯಾವುದೇ ರೀತಿ ನಮ್ಮ ಸರ್ಕಾರದಿಂದ ಅಂದರೆ ಯಾವುದೇ ಡಿಪಾರ್ಟ್ಮೆಂಟ್ ಇರ್ಬೋದು ಮಂಡಲ ಪಂಚಾಯಿತಿಯಿಂದ ತುಂಬಾ ನಮಗೆ ಅದು ಒಂದು ಒತ್ತಡಗಳಿದೆ, ಟಾರ್ಚರ್ ಇದೆ. ಅವರು ಅದನ್ನು ಕೂಡ ಸರ್ಕಾರ ತುಂಬ ಗಂಭೀರವಾಗಿ ಪರಿಗಣಿಸಿ ಅದನ್ನು ಕೂಡ ನಮಗೆ ಅದನ್ನು ಸರಿ ಮಾಡಿಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಇದೆಲ್ಲ ಮಾಡಿದ್ರೆ ನಮ್ಮ ಕರ್ನಾಟಕದಲ್ಲಿ ನಾವು ಉತ್ಪತ್ತಿ ಮಾಡ್ತಾರೆ. ನಮ್ಮ ನೋಡಿ, ಕರ್ನಾಟಕದಲ್ಲಿ ಇಡೀ ರಾಷ್ಟ್ರದಲ್ಲೇ ನಾವು 30 ಮಿಲಿಯನ್ ಟನ್ನು ಏನೋ ಅಂದಾಜು ನಾವು ಮೆಕ್ಕೆಜೋಳ ಪ್ರೊಡ್ಯೂಸ್ ಮಾಡ್ತೀವಿ. ಅದರಲ್ಲಿ ಅಗ್ರಸ್ಥಾನದಲ್ಲಿ ಇರೋದು ಅಂದರೆ ಕರ್ನಾಟಕ ಮೆಕ್ಕೆಜೋಳದಲ್ಲಿ. ಅಂಥದ್ರಲ್ಲಿ ನಮ್ಮಲ್ಲಿ ಪೋಲ್ಟ್ರಿಗೆ ಬೇಕಾಗಿರೋ ಮೆಕ್ಕೆಜೋಳ ಅತಿ ಹೆಚ್ಚು ಉತ್ಪತ್ತಿ ಮಾಡ್ತೀವಿ, ಆದರೆ ಇಲ್ಲೇ ಕುಸಿತಾ ಇದೆ. ಇದರ ಕಾರಣ ಏನು? ಸರ್ಕಾರದಿಂದ ಸ್ವಲ್ಪ ನಮಗೆ ಇದರಲ್ಲಿ ಬೇರೆ ಯಾವುದಕ್ಕೂ ಮಾಡ್ತಾ ಇದ್ದೀರಾ ಸರ್ಕಾರ? ದಯವಿಟ್ಟು ನಮ್ಮ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ. ಇದಕ್ಕೆ ಮಾಡಿದ್ರೆ ಕೋಳಿ ಕೃಷಿಕರು ಕೂಡ ಇಂಪ್ರೂವ್ಮೆಂಟ್ ಆಗ್ತಾರೆ, ಆಮೇಲೆ ಇದು ಕೂಡ ಜಾಸ್ತಿ ಇನ್ನೂ ನಮ್ಮಲ್ಲಿ ಪ್ರೊಡಕ್ಷನ್ ಜಾಸ್ತಿ ಆಗಿದೆ. ಬರೋ ದಿನಗಳಲ್ಲಿ ಈಗ 90 ಸರಾಸರಿ ಏನು ಬರ್ತಾ ಇದೆ ಮೊಟ್ಟೆ ಕನ್ಸಂಪ್ಷನ್ನು ವರ್ಷವೊಂದಕ್ಕೆ, ಅದು 180 ಮಾಡಬೇಕು ಅಂದರೆ ಇಲ್ಲಿ ಇದು ಸರ್ಕಾರದ ಒಂದು ಒಂದು ಕರ್ತವ್ಯ ತುಂಬ ಮುಖ್ಯ ಇದೆ. ಮತ್ತು ಇದರಲ್ಲಿ ಉದ್ಯೋಗ ಕೂಡ ಸೃಷ್ಟಿ ಆಗ್ತದೆ. ಈ ಸೃಷ್ಟಿಯಾಗಿದ್ರೆ ಸರ್ಕಾರಕ್ಕೆ ಈಗ ಮಾಡ್ತಾ ಇರೋದು ಹೊರೆ ಕಡಿಮೆ ಆಗುತ್ತೆ, ಜನರ ಇನ್ಕಮ್ ಜಾಸ್ತಿ ಆಗುತ್ತೆ. ಈ ಒಂದು ನಿಟ್ಟಿನಲ್ಲಿ ಸರ್ಕಾರ ಆಲೋಚನೆ ಮಾಡಿ ಮತ್ತು ಇಲ್ಲಿ ನಾವು ಮಾಡ್ತಾ ಇರೋ ಏನು ಕುಂದುಕೊರತೆಗಳನ್ನ ಅವು ಒಂದ್ಸತಿ ಸರ್ಕಾರದವರು ಒಂದ್ಸತಿ ಕೂತ್ಕೊಂಡು ನಮಗೆ ನಾವು ಒಂದು ಮಾತಾಡಿದಾಗ ಅವರಿಗೆ ನಮ್ಮ ಒಂದು ಕಷ್ಟ ಸುಖ ಗೊತ್ತಾಗ್ತದೆ ಅಂತ ನಾನು ಈ ಮೂಲಕ ಸರ್ಕಾರನ ಕೇಳ್ಕೊಳ್ತೀನಿ. ಸರ, ನಾನು ಪ್ರೈವೇಟ್ ಪ್ರಾಕ್ಟೀಷ್ನರ್ ವೆಟರ್ನರಿ ಡಾಕ್ಟರ್ ಶಶಿಭೂಷಣ್ ಅಂತೇಳಿ. ಮೊಟ್ಟೆ ತಿನ್ನೋದು ತುಂಬ ಒಳ್ಳೆಯದು, ಮತ್ತು ಅದೇನು ದುಂದುವೆಚ್ಚ ಸಹ ಆಗೋದಿಲ್ಲ, ಹೆಚ್ಚಾಗಿ ಹೆಚ್ಚು ಕಾಸ್ಟ್ಲಿ ಸಹ ಆಗೋಲ್ಲ. 5 ರೂಪಾಯಿ 6 ರೂಪಾಯಿ ಏನು ದೊಡ್ಡ ವಿಷಯ ಅಲ್ಲ. ಅದರಲ್ಲಿರೋ ಪ್ರೋಟೀನ್ಗೆ, ಮಿನರಲ್ಸ್ಗೆ, ಗುಡ್ ಕ್ವಾಲಿಟಿ ಫ್ಯಾಟ್ಗೆ, ವೈಟಮಿನ್ಸ್ಗೆ ಐಟಮ್ ಸಿಗುತ್ತೆ. ವೈಟಮಿನ್ಸ್ ಇರ್ಬೋದು, ಮಿನರಲ್ಸ್ ಇರ್ಬೋದು, ಒಳ್ಳೆ ಕ್ವಾಲಿಟಿ ಫ್ಯಾಟ್ ಇರ್ಬೋದು, ಎಲ್ಲ ಒಳ್ಳೆ ಕ್ವಾಲಿಟಿ ಸಿಗುತ್ತೆ.